ರೀಸೆಂಟ್ ಟೈಮಲ್ಲಿ ಅಲ್ಲ ನೀವು ಹಾಕ್ದಂತ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದೆ ಅಂತ ನಾನು ಕೇಳ್ಪಟ್ಟೆ. ಈಗ ಆ ವಿಡಿಯೋನ ನಾನು ನಮ್ಮ ಆಡಿಯನ್ಸ್ಗೆ ನಮ್ಮ ಜಡ್ಜಸ್ಗೆ ತೋರಿಸಬೇಕು ಅಂತ. ಎಷ್ಟು ಕೆಜಿಸ್ ನೀವು ಇದು ಮಾಡ್ತಾ ಇದ್ದಿದ್ದು? 25 ಹಬಾ. ವಿಡಿಯೋದಲ್ಲಿ ನೋಡಿದ್ವಿ, ಈಗ ನಂಗೊಂದು ಆಸೆ ಇದೆ. ಓಕೆನಾ? ನಾನು ಹುಡುಗಿರು ಸ್ವಲ್ಪ 25 ಕೆಜಿನ ಎತ್ತಿರೋದು ಕಣ್ಣಾರೆ ನೋಡಿಲ್ಲ ಯಾವತ್ತು. ಈಗ ವಿಡಿಯೋದಲ್ಲಿ ನೋಡಿದ್ದು, ನಂಗೂ ಒಂದು ಆಸೆ ಇದೆ. ದಯವಿಟ್ಟು ಇಲ್ಲಿ ಸೆಟಪ್ ತರಿಸ್ತೀನಿ ನಂಗೋಸ್ಕರ. ತರಿಸು, ಅವ್ರೆ ಅವ್ರ ಮಾತ್ರ ಎತ್ತ ಕೇಳು. ತಾರಮ್ಮ ಬನ್ನಿ ಅಂತ ಕರ್ಬಿಟ್ಟಿಯಾ? ಮಮತಾ ಅವರು ಡೆಡ್ ಲಿಫ್ಟ್ ಮಾಡ್ತಿದ್ದಾರೆ. ಮೊದಲನೇ ನಾನು ಹೇಳ್ಬಿಡ್ತೀನಿ, ಈ ಬಾರ್ 20 ಕೆಜಿ ಇದೆ ಅಂಡ್ ಇಲ್ಲಿ 20 ಕೆಜಿ ಅಲ್ಲಿ 20 ಕೆಜಿ, ಸೊ ಟೋಟಲ್ ಆಗಿ 60 ಕೆಜಿ ಡೆಡ್ ಲಿಫ್ಟ್ ಮಾಡ್ತಿದ್ದಾರೆ ಮಮತಾ ಅವರು. ಇದು ಆಕ್ಚುಲಿ ಅವ್ರಿಗೆ ಸಿಂಪಲ್ ಬಟ್ ಇದು ಫಸ್ಟ್ ಸ್ಟೆಪ್ ನಿಮ್ಮೆಲ್ರಿಗೋಸ್ಕರ ತೋರಿಸಿರೋದು. ಮಮತಾ ರೆಡಿ? ರೆಡಿ. ಮನೆ ಕೆಲಸನ ಮಾಡಿರೋದು ನೋಡಿದ್ದೀವಿ, ಅದಾದ್ಮೇಲೆ ಸಂಸಾರನ ಸಾಕ್ಸೋದು ನೋಡಿದ್ದೀವಿ, ಆದರೆ ಒಂದು ಹೆಣ್ಣು ಸೀರೆನ ಒಟ್ಟು 140 ಕೆಜಿ ಅಲ್ಲ ರಾಜ್ಯನ ರಾಷ್ಟ್ರ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಅಂತ ಅಂದ್ರೆ ನಮ್ಮ ಮಮತಾ ಅವರು ಜೋರಾದ ಚಪ್ಪಾಳೆ ಬರಲಿ. ಅಮೇಝಿಂಗ್, ಅಮೇಝಿಂಗ್. ಇಷ್ಟೆಲ್ಲ ಸಾಧನೆ ಮಾಡಿದೀರ ನೀವು, ಅಂದ್ರೆ ಆಗಕ್ಕಾಗಲ್ಲ ಅನ್ನೋದನ್ನ ಇಲ್ಲ ಆಗತ್ತೆ ಮಕ್ಕಳು ಆದ್ಮೇಲು ಅಂತಾನು ಮಾಡಿ ತೋರಿಸಿದ್ರಲ್ಲ, ಹೇಗ್ ಸಾಧ್ಯ ಇದು? ಆಕ್ಚುಲಿ ಈ ಒಂದು ಫೀಲ್ಡ್ ಬಂದು ಯಾರೂ ಕೂಡ ಪಾರ್ಟಿಸಿಪೇಟ್ ಮಾಡಿಲ್ಲ ಲೇಡೀಸ್. ಬೀಯಿಂಗ್ ಲೈಕ್ ಕರ್ನಾಟಕದಿಂದ ಬಂದು ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿ, ನಾನು ಹುಟ್ಟಿ ಬೆಳೆದಿದ್ದು ವಿಲೇಜಲ್ಲಿ ಬಸವಾಪುರ ಅಂತ. ಲೈಕ್ ಮದುವೆ ಆಗುತ್ತೆ, ಮದುವೆ ಆಗಿದ ತಕ್ಷಣವೇ ಲೈಕ್ ಪೋಸ್ಟ್ ಪ್ರೆಗ್ನೆನ್ಸಿ ಆಟೋಮೆಟಿಕಲಿ ನಮ್ಮ ಇಂಡಿಯನ್ ಇದ್ರ ಪ್ರಕಾರ ಫುಡ್ ಚೆನ್ನಾಗಿ ತಿಳಿಸ್ತಾರೆ ಅಮ್ಮಂದರು. 98 ಕಿಲೋಸ್ ವೈಟ್ ಗೈನ್ ಅಂದೆ. ಸೊ ನನ್ನ ಹೈಟಿಗೆ ಲೈಕ್ ಫುಟ್ಬಾಲ್ ಥರ ಇದೆ ಆ್ಯಕ್ಚುಲಿ ಹೇಳಬೇಕಾದ್ರೆ. ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೋಸ್ಕರ ನಾನು ಜಿಮ್ ಜಾಯ್ನ್ ಆದೆ. ಸೊ ಜಿಮ್ ಜಾಯ್ನ್ ಆದಮೇಲೆ ವೆಯ್ಟ್ ಲಾಸ್ ಆಯಿತು ಕಡಿಮೆ, ಲೈಕ್ ಒಂದು ಅರೌಂಡ್ 72 ಕಿಲೋಸ್ ಆದೆ. ಬಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ ಅಂದರೆ ಲೈಕ್ ಇಟ್ಸ್ ಬಿಕಮ್ ಒಂಥರ ಪ್ಯಾಷನ್ ಥರ ಅಡಿಕ್ಟ್ ಆಗಿಬಿಡ್ತು. ಆ ಒಂದು ಟೈಮಲ್ಲಿ ಒಂದು ಯಾರ್ದೋ ಒಂದು ವಿಟಿ ನೋಡಿದೆ ಇದೇ ಥರ ಲೈಕ್ ಯೂಟ್ಯೂಬಲ್ಲಿ, ಸೊನಾಲಿ ಸ್ವಾಮಿ ಅಂತ. ಅವರು ಒಂದು 37 ಇಯರ್ಸಲ್ಲಿ ಮಾಡಿರಬೇಕಾದ್ರೆ ನಾನೊಂದು 25 ಇಯರ್ಸ್, ನನಗೆ ಹುಟ್ಟಾಗ ಅವಳು 23 ಇಯರ್ಸ್. ಸೊ ಆ ಟೈಮಲ್ಲಿ ನನಗೆ ಅನಿಸಿದ್ದಿಷ್ಟೇ ಲೈಕ್ ನಾನು ಯಾಕೆ ಈ ಥರ ಮಾಡಬಾರ್ದು ಅಂತ. ದೆನ್ ಸ್ಟಾರ್ಟ್ ಮಾಡಿದೆ ಲೈಕ್ ಬಾಡಿ ಬಿಲ್ಡಿಂಗ್ ನಾನು ಏನು ಕಾಂಪಿಟ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಒಟ್ಟಿನಲ್ಲಿ ನಾನು ಸ್ಟಾರ್ಟ್ ಮಾಡಿದೆ, ನನ್ನ ಕೋಚ್ ಬಂದು ಯೋಗೇಶ್ ಗೌಡ ಅಂತ. ಸೊ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಮಾರ್ಚ್ 2018 ಒಂದು ಕಾಂಪಿಟೇಷನ್ ಆಗುತ್ತೆ, ಬಿಕಿನಿ ಹಾಕ್ಬೇಕಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಭಯ, ನರ್ವಸ್ನೆಸ್, ಯಾಕಂದರೆ ನನ್ನ ಲೈಫಲ್ಲಿ ನಾನು ಬಿಕಿನಿ ಹಾಕಿಲ್ಲ, ಅದರಲ್ಲೂ ಹಳ್ಳಿಯಿಂದ ಬಂದಿರತಕ್ಕಂಥದ್ದು. ನನ್ನ ಪೇರೆಂಟ್ಸ್ ಕೇಳಿದೆ, ನಮ್ಮ ಪೇರೆಂಟ್ಸ್ ಕೂಡ ಒಪ್ಪಲಿಲ್ಲ, ಮತ್ತು ಮನೆಯವ್ರನ್ನ ಕೇಳಿದೆ ಅವರು ಕೂಡ ಅಗ್ರಿ ಮಾಡಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ಬಿಕಿನಿ ಹಾಕೊಂಡು ಆನ್ ಸ್ಟೇಜ್ ಹೋಗಿ ಬಾಡಿನ ಎಕ್ಸ್ಪೋಸ್ ಮಾಡೋದಂತ ಅಂದರೆ ಇಟ್ಸ್ ಏನಂತಾರೆ, ಭಯ ಆಗುತ್ತಾ ಇರುತ್ತೆ, ನರ್ವಸ್ನೆಸ್ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಹೊಸದೇನೋ ಮಾಡ್ತಿದ್ದೀನಿ, ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು, ಕ್ರಿಯೇಟಿಂಗ್ ಹಿಸ್ಟ್ರಿ ಅನ್ನೋದು ತುಂಬಾ ಡಿಫ್ರೆಂಟ್. ಯಾಕಂದರೆ ಈಗ ಕರ್ನಾಟಕದ ಮೊಟ್ಟ ಮೊದಲ ಬಾಡಿ ಬಿಲ್ಡರ್ ಅಂತ ಅಂದರೆ ಮಮತಾ ಅಂತ ಬರುತ್ತೆ, ಆ ಒಂದು ಹೆಸರು ತೊಗೊಳೋದಿದೆಯಲ್ಲ. ಸೊ ತುಂಬಾ ಖುಷಿ ಆಗುತ್ತೆ. ಮತ್ತು ಅದೊಂದೇ ಅಲ್ಲ, ಸೌತ್ ಇಂಡಿಯಾಗೆ IFBB ಪ್ರೋ ಕಾರ್ಡ್ ಹೋಲ್ಡರ್ ಅಂತ, ಈವನ್ ಲೈಕ್ ಯಾವ ಒಂದು ಮೆನ್ ಕೂಡ ಲೈಕ್ ಅಚೀವ್ ಮಾಡಿಲ್ಲ ಆ ಒಂದು ಪ್ರೋ ಕಾರ್ಡ್ನ. ಸೊ ಸೌತ್ ಇಂಡಿಯಾದಲ್ಲಿ ನಾನೇ ಫಸ್ಟ್ IFBB ಪ್ರೋ ಕಾರ್ಡ್ ಹೋಲ್ಡರು. ಸೆಕೆಂಡ್ ಥಿಂಗ್ ಏನಂತ ಅಂದರೆ, ನಾನು ನನ್ನ ಲೈಫ್ ಚೇಂಜ್ ಮಾಡ್ಕೊಳ್ಳೋದಲ್ಲದೆ ಬೇರೆಯವ್ರ ಲೈಫ್ ಕೂಡ ಚೇಂಜ್ ಮಾಡ್ತಿದ್ದೀನಿ. ತುಂಬ ಜನ ಅವ್ರದ್ದು ಟ್ರಾನ್ಸ್ಫಾರ್ಮೇಷನ್ ತೊಗೊಂಡಿದ್ದಾರೆ, ತುಂಬ ಜನ ಚಾಂಪಿಯನ್ಶಿಪ್ಸ್ ವಿನ್ ಮಾಡಿದ್ದಾರೆ, ತುಂಬ ಜನಕ್ಕೆ ಎಷ್ಟೋ ಒಂದು ಪಾರ್ಟಿಸಿಪೆಂಟ್ಸ್ಗೆ ಅವ್ರ ಅಪ್ಪ ಅಮ್ಮ ಇರೋದಿಲ್ಲ. ಸೊ ಅವ್ರು ಬಂದು ನನ್ನ ಹತ್ರ ಲೈಕ್ ಟ್ರೈನಿಂಗ್ ತೊಗೊಂಡು ಅವ್ರ ಕಾಂಟೆಸ್ಟ್ ವಿನ್ ಮಾಡಿ ನಾನು ನನ್ನ ಗೆಲುವಿಗಿಂತ ಅವ್ರ ಗೆಲುವು ನೋಡೋದಿದೆಯಲ್ಲ, ತುಂಬಾ ಖುಷಿ ಆಗುತ್ತೆ ನನಗೆ. ಮಮತಾ ಅವರೇ ಹೇಳಿ, ಯಾಕೆ ಅಂದರೆ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಜರ್ನಿಯಲ್ಲಿ ವಾಯ್ಸ್ ಯಾಕೆ ಬದಲಾಗತ್ತೆ? ಈ ಒಂದು ಸ್ಪೋರ್ಟ್ ಬಂದು ಓನ್ಲಿ ಫಾರ್ ಮಿತ್ ಇದೆ, ಓನ್ಲಿ ಫಾರ್ ಮೆನ್ಸಿಗೆ ಅಂತ, ಲೈಕ್ ಲೇಡೀಸ್ಗೆ ಅಲ್ಲ ಅಂತ ಆ್ಯಕ್ಚುಲಿ. ಬಿಕಾಸ್ ಏನಂತಂದರೆ, ನಮ್ಮಲ್ಲಿ ಇರೋವಂಥ ಹಾರ್ಮೋನ್ಸ್ ಬಂದು ಈಸ್ಟ್ರೋಜನ್ ಹಾರ್ಮೋನ್ಸು, ನಮ್ಮಲ್ಲಿ ಯಾವುದೇ ರೀತಿಯಾದ ಬಾಡಿ ಬಿಲ್ಡ್ ಮಾಡೋದಕ್ಕೆ ಆ ಒಂದು ಇದಿಲ್ಲ, ಟೆಸ್ಟೋಸ್ಟ್ರೋನ್ ಹಾರ್ಮೋನ್ ಇಲ್ಲ. ಸೊ ಅದನ್ನು ನಾವು ಎನ್ಹ್ಯಾನ್ಸ್ ಮಾಡಿದಾಗ ಮಾತ್ರನೇ ನಾವು ಬಾಡಿ ಬಿಲ್ಡ್ ಮಾಡೋಕ್ಕಾಗುತ್ತೆ. ಓಕೆ. ಸೊ ಆ ಒಂದು ರೀಸನಿಂದ ನನ್ನ ವಾಯ್ಸ್ ಥಿಕ್ ಆಯಿತು. ಬಟ್ ಎಲ್ಲೋ ಒಂದು ಕಡೆ ನನ್ನ ವಾಯ್ಸ್ ಸ್ವೀಟ್ ಆಗಿದ್ದಾಗ ತುಂಬ ಜನ ಫ್ಲರ್ಟ್ ಮಾಡ್ತಿದ್ರು, ಥಿಕ್ ಆದಮೇಲೆ ಭಯ ಬೀಳ್ತಾರೆ, ಅದು ಖುಷಿ. ನಾನು ಚೆನ್ನಾಗಿ ಐಫೈ ಕೊಂಡಂತ ಸರಿ ಬಿತ್ತ.
ಮಮತಾ ಸಾಧನೆ ಮಾಡಕ್ಕೆ ಏಜು ಮದುವೆ ಇದೆಲ್ಲ ಏನು ಬೇಕಾಗಿಲ್ಲ ಸಾಧನೆ ಯಾವ ವಯಸ್ಸಿನಲ್ಲಾದ್ರೂ ಮಾಡಬಹುದು ಯಾವಾಗ ಬೇಕಾದ್ರೂ ಮಾಡಬಹುದು ಆಮೇಲೆ ಹಿಂದೆ ಮಾತನಾಡೋ ಸಾವಿರ ಮಾತಾಡ್ಲಿಕ್ಕನ್ರಿ ನಮ್ಮ ಆತ್ಮ ಸಾಕ್ಷಿಗೆ ನಾವು ಸರಿಯಾಗಿದ್ರೆ ಸಾಕು ದೊಡ್ಡವರು ಹೇಳ್ತಾ ಇದ್ರು ಆನೆ ಹೋಗ್ತಾ ಇರ್ಬೇಕಾರೆ ನಾಯಿ ಬೊಗಳಿದ್ರೆ ಏನ್ ಆನೆ ಹೋಗೋದ್ ಬಿಡ್ತಾರ ಆನೆ ಹೋಗೇ ಹೋಗುತ್ತೆ ಸಾಧನೆ ಮಾಡೇ ಮಾಡುತ್ತೆ ಆ ಬೊಗಳೋದಕ್ಕೆಲ್ಲ ನಾವೇನು ಹೆಸರ ಮಾಡಬಾರ್ದು ಮಮತಾ ನೀವು ತುಂಬಾ ಖುಷಿ ಅನ್ಸುತ್ತೆ ನಿನ್ ಸಾಧನೆ ಬಗ್ಗೆ ಅಲ್ಲಿ ಫೋಟೋ ನೋಡ್ತಿದ್ರೆ ಬಹಳ ಹೆಮ್ಮೆ ಅನಿಸ್ತು ಮಮತಾ ಈಗ ಅಂತ ಅನಿಸ್ತಾ ಇತ್ತು ತುಂಬಾ ಖುಷಿ ಆಯ್ತು ಮಮತಾ ನನ್ನ ಸೂಪರ್ ಸ್ಟಾರ್ ಗೆ ಸ್ವಾಗತ ಮತ್ತೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಅಮ್ಮ ಇಂಥ ದೊಡ್ಡ ಸಾಧನೆ ಮಾಡಿದ್ದೀರಾ ಆ್ಯಂಡ್ ತಾರಮ್ಮ ಹೇಳಿದಾಗೆ ನಾಯಿಗಳಲ್ಲಿ ತುಂಬ ದೊಡ್ಡ ವೇರಿಯೇಷನ್ಸ್ ಇರುತ್ತೆ ಒಂದು ಪೆಟ್ ಡಾಗು ಹಂಟಿಂಗ್ ಡಾಗು ಸ್ಟ್ರೀಟ್ ಡಾಗು ಈ ಥರದ್ದೆಲ್ಲ ಪೆಟ್ ಡಾಗು ನಮಗೆ ಏನೇ ಮಾಡಿದ್ರು ನಾವು ಮುದ್ದು ಮಾಡ್ತೀವಿ ಅದು ನಮ್ಗೆ ಯಾವತ್ತಿದ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೊಳುತ್ತೆ ಈ ಆಗದೆ ಇರೋದು ಒಂದಷ್ಟು ಕುಂತ್ರಿ ನಾಯಿಗಳು ಅಂತ ಇರೋದು ಅದಕ್ಕೆ ಬುದ್ಧಿ ಇರೋದೇ ಬೊಗಳಕ್ಕೆ ಏನು ಮಾಡೋದಕ್ಕಾಗಲ್ಲ ಅದು ಬೊಗಳಿರೋದಕ್ಕೆ ನಾನು ಇವತ್ತು ಅಂಡ್ ಮಮತಾ ಲಾಸ್ಟ್ ಟೈಮ್ ಆಕ್ಚುಲಿ ನಮ್ಮ ಮಜಾ ಟಾಕೀಸಿಗೆ ಬಂದಿದ್ದು ಮಜಾ ಟಾಕೀಸಿಗೆ ಬಂದಾಗ ಶಿ ಆಕ್ಚುಲಿ ಪೋಸ್ಟ್ ಫಾರ್ ಅಸ್ ಶಿ ವಾಸ್ ಇನ್ ವೆರಿ ಗುಡ್ ಫಾರ್ಮ್ ಇವಾಗ ಆಕ್ಚುಲಿ ಕಂಪ್ಲೀಟ್ ಬಿಕಾಸ್ ಇವಳಿಗೋಸ್ಕರ ಯಾಕಂದ್ರೆ ನಾನು ಇಷ್ಟು ವರ್ಷ ನನ್ನ ಗೋಲ್ಸು ನನ್ನ ಒಂದು ಅಚೀವ್ಮೆಂಟ್ಸ್ ಅಂತ ಇದೆ ಸೊ ತಾಯಿಯಾಗಿ ನಂದು ಇನ್ನು ಪೆಂಡಿಂಗ್ ಇದೆ ಸೊ ಅವಳ ಸ್ಕೂಲಿಗೆ ಯಾಕಂದ್ರೆ ಈಗ ಫಸ್ಟ್ ಸ್ಟ್ಯಾಂಡರ್ಡು ಸೊ ಅದೇನೋ ಹೇಳ್ತಾರಲ್ಲ ಮೇನ್ ಬುಡ ಕರೆಕ್ಟ್ ಆಗಿರ್ಬೇಕು ಗಟ್ಟಿ ಇರಬೇಕು ಅಂತ ಸೊ ಅದಕ್ಕೋಸ್ಕರ ಈಗ ಅವಳಿಗೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ನಿಂತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ನನ್ನಮ್ಮ ಸೂಪರ್ ಸ್ಟಾರ್ಗೆ ತಮ್ಮಿಬ್ಬರಿಗೂ ವೆಲ್ಕಮ್ ಹೋಲ್ ಹಾರ್ಟೆಡ್ಲಿ ಥ್ಯಾಂಕ್ ಯು ಪುಟಿ ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಆಲ್ ದಿ ಬೆಸ್ಟ್ ಚೆನ್ನಾಗಿ ಎಂಜಾಯ್ ಮಾಡು ಎಲ್ಲ ಫ್ರೆಂಡ್ಸ್ ಜೊತೆ ಓಕೆ 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 ಥ್ಯಾಂಕ್ ಯು ಶ್ರೀಜಾ ಅನು ಮ್ಯಾಮ್ ಮಮತಾ ಹಾಯ್ ಮ್ಯಾಮ್ ಫಸ್ಟ್ ಆಫ್ ಆಲ್ ನಿಮ್ಮನ್ನು ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ರೀಸೆಂಟ್ ಆಗಿ ನೀರಜ್ ಚೋಪ್ರಾ ಅವರು ಗೋಲ್ಡ್ ಮೆಡಲ್ ಗೆದ್ದು ಆ ನ್ಯಾಷನಲ್ ಆಂಥಮ್ ಆ ಫ್ಲಾಗ್ ಮೇಲ್ ಹೋಗ್ತಾ ಇರೋದು ಆ ಆಂಥಮ್ ಕೇಳೋದು ಅದೊಂಥರ ಇಟ್ಸ್ ಸಚ್ ಅನ್ ಅಮೇಝಿಂಗ್ ಫೀಲಿಂಗ್ ಅಲ್ವಾ ಅದನ್ನ ನೀವು ಅಚೀವ್ ಮಾಡಿದಿರಾ ಹ್ಯಾಟ್ಸ್ ಆಫ್ ಟು ಯು ಅಂಡ್ ಸೃಜಾ ಅವ್ರು ಹೇಳಿದಾಗೆ ತಾರಮ್ಮ ಹೇಳಿದಾಗೆ ಯಾರು ಏನು ಇದು ಮಾಡಿದ್ರು ಡೋಂಟ್ ವರಿ ನಮ್ಮ ಇಡೀ ಸೆಟ್ಟಲ್ಲಿ ವಿ ಆರ್ ಆಲ್ ವೆರಿ ಪ್ರೌಡ್ ಆಫ್ ಯು ಅಂಡ್ ಯುವರ್ ಅಚೀವ್ಮೆಂಟ್ ಆಯ್ತಾ